नमस्कार वीक्षक रिव्यू चानल स्वागत नानु सौख्य गांवकर यद्यूरप्पन चुनाव होस्तिल दौड़ जवाबदारी निर्णायक स्थान राज्य नायक दौड़ टेंशन इवर राजकीय भविष्य के तोड़क का यद्यूरप्पन यार यारी सवालू बीएसवाई आहते निम्दी मिस नम चानल सब्सक्राइब बेल बटन क्लिक अपडेट्स तलपते वीक्षक संसदीय समिति चुनाव समिति टिकेट निर्धार माते मुख्यमंत्री यार निर्धार माते बहुत विचार पक्ष नीति नियम संघटने बेरे बेरे निर्णायक विचार अली फाइनल बर संसदीय समितियल टॉप फाइव यद्यूरप्पन और आ जागल कूती अब चुनाव वर्ष चुनाव के ऐंटे तिंगल बाकी इन टिकेटू बेरे बेरे विचार शुरुआत यह टाइमली बी एस वाई आ जागल कूती राज्य नायक दौड टेंशन आगे यद्यूरप्पन इवर राजकीय भविष्य के तोड़क आगल्दारा सवाल आगल्दारा अब चर्चे यार यारू ಮೊದಲನೇದಾಗಿ ಈಶ್ವರಪ್ಪನವರು ಒಟ್ಟೊಟ್ಟಿಗೆ ಹೆಜ್ಜೆ ಇಟ್ಕೊಂಡು ಬಂದವರು ಇಬ್ರು ಕೂಡ ಆದರೆ ಇತ್ತೀಚಿನ ದಿನಗಳಲ್ಲಿ ಏನೇನಾಗಿದೆ ಇಬ್ಬರ ನಡುವೆನೋ ತುಂಬಾ ಚೆನ್ನಾಗಿ ಗೊತ್ತು ಯಡಿಯೂರಪ್ಪನವರು ಸಿಎಂ ಆಗಿದ್ದ ಟೈಮಲ್ಲಿ ತನ್ನ ಇಲಾಖೆಯಲ್ಲಿ ಹಸ್ತಕ್ಷೇಪ ಆಗ್ತಾ ಇದೆ ಅಂತ ರಾಜ್ಯಪಾಲರಿಗೆ ಪತ್ರ ಬರೆದು ಬಹಿರಂಗವಾಗಿ ಸಮರ ಸಾರಿದ್ರು ಯಡಿಯೂರಪ್ಪನವರ ವಿರುದ್ಧ ವಿಜಯೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಮಾಧ್ಯಮಗಳ ಮುಂದೆ ಅವರು ಕೊಡುವಂತ ಹೇಳಿಕೆ ಮತ್ತೆ ಅಲ್ಲಿ ಆ ಎರಡು ಕುಟುಂಬಗಳ ನಡುವೆ ಇರುವಂತ ಘರ್ಷಣೆ ಎಲ್ಲರಿಗೂ ಗೊತ್ತು ಈಗ ಮತ್ತೊಮ್ಮೆ ಈಶ್ವರಪ್ಪನವರಿಗೆ ತನ್ನ ಅಥವಾ ತನ್ನ ಮಗ ಕಾಂತೇಶ್ ರಾಜಕೀಯ ಭವಿಷ್ಯಕ್ಕಾಗಿ ಯಡಿಯೂರಪ್ಪನವರ ಮೊರೆ ಹೋಗಬೇಕಾದ ಸಂದರ್ಭ ಬಂತ ಓಕೆ ಬಿಎಲ್ ಸಂತೋಷ್ ಕ್ಯಾಂಪ್ ಅಲ್ಲಿ ಗುರುತಿಸಿಕೊಂಡಿದ್ದಾರೆ ಅವರ ಬ್ಯಾಕಪ್ ಇದೆ ಅಂತ ಅನಿಸಿದ್ರು ಕೂಡ ಯಡಿಯೂರಪ್ಪನವರ ಪ್ರಭಾವ ಇರುವಂತ ಅವರ ಕರ್ಮಭೂಮಿ ಶಿವಮೊಗ್ಗದಲ್ಲಿ ಅವರ ನಿರ್ಧಾರಕ್ಕೆ ಒಂದಷ್ಟು ಬೆಲೆ ಇರುತ್ತೆ ಅಂದ್ರೆ ಯಡಿಯೂರಪ್ಪನವರ ಮಾತಿಗೆ ಅದರದ್ದೇ ಆದ ಬೆಲೆ ಇರುತ್ತೆ ಹಾಗಾಗಿ ಈಶ್ವರಪ್ಪನವ್ರಿಗೆ ಸಹಜವಾಗಿ ಈಗ ಆತಂಕ ಶುರುವಾಗಿದೆ ಮೊದಲೇ ಅವ್ರಿಗೆ ಈ ಸಲ ಟಿಕೆಟ್ ಸಿಗೋ ಚಾನ್ಸಸ್ ಕಡಿಮೆ ಅಂತ ಹೇಳಲಾಗ್ತಿದೆ ತನಗಲ್ದಿದ್ರು ಮಗನಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಿದ್ದಾರೆ ಅಲ್ಲಲ್ಲೇ ಮಕ್ಕಳ ರಾಜಕೀಯ ಭವಿಷ್ಯದ ಬಗ್ಗೆ ಒಂದು ಪೈಪೋಟಿ ಜಟಾಪಟಿ ಇದ್ದೇ ಇರುತ್ತೆ ಒಂದೇ ಜಿಲ್ಲೆಯವರು ಒಂದೇ ಕಾಲಘಟ್ಟದಲ್ಲಿ ರಾಜಕೀಯಕ್ಕೆ ಎಂಟ್ರಿ ಆಗುವಂಥ ಸಂದರ್ಭ ಒದಗಿ ಬಂದಿದೆ ಇಲ್ಲಿ ವಿಜಯೇಂದ್ರ ಇಲ್ಲಿ ಕಾಂತೇಶ್ ಈ ಥರ ಇದ್ದಾಗ ಯಡಿಯೂರಪ್ಪ ಈಶ್ವರಪ್ಪ ನಡುವೆಯೂ ಕೂಡ ಎಲ್ಲ ಸರಿ ಇಲ್ಲ ಅನ್ನೋ ಸಂದರ್ಭದಲ್ಲಿ ನಾಳೆ ಯಡಿಯೂರಪ್ಪನವರು ತೊಡಕಾಗ್ತಾರಾ ಈಶ್ವರಪ್ಪನವರ ಅಥವಾ ಅವರ ಮಗನ ರಾಜಕೀಯ ಭವಿಷ್ಯಕ್ಕೆ ಅನ್ನೋ ಆತಂಕ ಈಗ ಶುರುವಾಗಿದೆ ಕೆ ಎಸ್ ಈಶ್ವರಪ್ಪ ಅವರಿಗೆ ಇನ್ನು ಎರಡನೇ ಹೆಸರು ಮಾಧುಸ್ವಾಮಿಯವರು ಮಾಧುಸ್ವಾಮಿಯವರಿಗೂ ಯಡಿಯೂರಪ್ಪನವ್ರಿಗೂ ಜಟಾಪಟಿ ಸಾಕ್ಕೊಂಡು ಬರ್ತಿದೆ ಆರಂಭದಲ್ಲಿ ಮಾಧುಸ್ವಾಮಿಯವರು ಯಡಿಯೂರಪ್ಪನವ್ರ ಕ್ಯಾಂಪಲ್ಲೇ ಗುರುತಿಸ್ಕೊಂಡಿದ್ದವರು ಆದರೆ ಕಾಲಕ್ರಮೇಣ ಅದು ಬದಲಾಯಿತು ಈಗ ಸಂತೋಷ್ ಅವ್ರ ಕ್ಯಾಂಪ್ಗೆ ಜಂಪ್ ಆಗಿದ್ದಾರೆ ತುಮಕೂರಲ್ಲಿ ಬಿ ಎಸ್ ವೈ ಬಣ ವರ್ಸಸ್ ಸಂತೋಷ್ ಬಣ ಅಂದರೆ ಮಾಧುಸ್ವಾಮಿ ಟೀಮ್ ಅಂತ ಜಟಾಪಟಿ ನಡೀತಿದೆ ಮಾಧುಸ್ವಾಮಿಯವ್ರ ವಿರುದ್ಧ ಅಲ್ಲಿರುವಂಥ ಶಾಸಕರುಗಳು ಮಾಜಿ ಶಾಸಕರು ಸಂಸದರು ಎಲ್ಲ ತಿರುಗಿಬಿದ್ದಿದ್ದಾರೆ ಅದು ಬಹಿರಂಗವಾಗಿಬಿಟ್ಟಿದೆ ತುಮಕೂರು ಬಿಜೆಪಿ ಒಡೆದ ಮನೆ ಅಂತ ಸಂಸದ ಬಸವರಾಜ್ ಅವರು ಭೈರತಿ ಬಸವರಾಜ್ ಜೊತೆ ವೇದಿಕೆಯಲ್ಲಿ ಆಡಿದ ಮಾತು ಹೊರಗಡೆ ಬಂದು ಮುಜುಗರ ಆಯಿತು ಮಸಾಲೆ ಜಯರಾಮ್ ಸುರೇಶ್ ಗೌಡರ ಸ್ಟೇಟ್ಮೆಂಟ್ಗಳು ಪಕ್ಷಕ್ಕೆ ಡ್ಯಾಮೇಜ್ ತಂದಿದೆ ಹಾಗೆ ಮಾಧುಸ್ವಾಮಿ ಅವರು ವರ್ತನೆ ಒಂದು ಸೀಟು ಗೆಲ್ಲಲ್ಲ ತುಮಕೂರಲ್ಲಿ ಅಂತ ಅಲ್ಲಿನವರೇ ಹೇಳ್ಕೊಂಡು ಓಡಾಡ್ತಿದ್ದಾರೆ ಬಿಜೆಪಿಯವರೇ ಹೀಗಿರೋವಾಗ ಜೊತೆಗೆ ಚಿಕ್ಕನಾಯಕನಹಳ್ಳಿಯಲ್ಲಿ ವಿಜಯೇಂದ್ರ ಆಪ್ತ ಕಿರಣ್ ಕುಮಾರ್ ನಾನೇ ಟಿಕೆಟ್ ತಗೊಳ್ಳೋನು ಈ ಸಲ ಬಿಜೆಪಿಯಿಂದ ಚಿಕ್ಕನಾಯಕನಹಳ್ಳಿಗೆ ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಂಡು ಪ್ರಚಾರನೂ ಶುರು ಮಾಡಿಬಿಟ್ಟಿದ್ದಾರೆ ಮಾಧುಸ್ವಾಮಿಯವ್ರಿಗೆ ಬೇರೆ ಬೇರೆ ರೀತಿಯಲ್ಲಿ ತೊಡಕಾಗೋದಷ್ಟೇ ಅಲ್ಲ ಟಿಕೆಟ್ಗೂ ಕೂಡ ಕಷ್ಟಪಡಬೇಕಾಗಿ ಬರಬಹುದಾ ಅನ್ನುವಂಥ ಪ್ರಶ್ನೆ ಎದ್ದಿದೆ ಈಗ ಅವ್ರಿಗೆ ಅವರದೇ ಆದ ಕಾಂಟ್ಯಾಕ್ಟ್ಸ್ ಇದೆ ಹೈಕಮಾಂಡ್ ಮಟ್ಟದಲ್ಲಿ ಚೆನ್ನಾಗಿ ಸಂಬಂಧ ಇಟ್ಕೊಂಡಿದ್ರೂ ಕೂಡ ಸಂಪರ್ಕ ಇದ್ದರೂ ಕೂಡ ಯಡಿಯೂರಪ್ಪನವರು ತೊಡಕಾಗಲಿದ್ದಾರ ಮಾಧುಸ್ವಾಮಿಯವ್ರಿಗೆ ಅನ್ನೋ ವಿಚಾರ ಮುನ್ನೆಲೆಗೆ ಬಂದಿದೆ ಕೆಲವರಿಗೆಲ್ಲ ಈಗ ಬಿ ಎಸ್ ವೈ ಆ ಹುದ್ದೆಗೆ ಹೋಗಿರೋದ್ರಿಂದಾಗಿ ಢವ ಢವ ಶುರುವಾಗಿರೋದಂತೂ ಸುಳ್ಳಲ್ಲ ಮೂರನೇದಾಗಿ ಯತ್ನಾಳ್ ಯತ್ನಾಳ್ ಅವ್ರಿಗೆ ಟಿಕೆಟೇ ಸಿಗಲ್ವಾ ಅಂತಲ್ಲ ಬರೀ ಟಿಕೆಟ್ ವಿಚಾರ ಮಾತನಾಡ್ತಾ ಇರೋದಲ್ಲ ನಾವು ಬೇರೆ ಬೇರೆ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಎಲ್ಲೆಲ್ಲಿ ಅವಕಾಶಗಳು ಸಿಗುತ್ತೋ ಅಲ್ಲೆಲ್ಲ ಯಡಿಯೂರಪ್ಪನವರೇ ಅಡ್ಡಗಾಲು ಹಾಕ್ತಾರೆ ಇವರಿಗೆ ಅನ್ನೋ ಆತಂಕ ಸುಮಾರು ಜನಕ್ಕೆ ಕಾಡ್ತಾ ಇರುತ್ತೆ ಆ ಪಟ್ಟಿ ಇಡ್ತಾ ಇರೋದು ಯತ್ನಾಳ್ ಅವರು ಮೊದಲಿಗರಾಗಿ ಕಾಣ್ತಾರೆ ನಿಜ ಹೇಳಬೇಕಂದ್ರೆ ಯಾಕಂದರೆ ಹೆಜ್ಜೆ ಹೆಜ್ಜೆಗೂ ಬಿ ಎಸ್ ವೈ ಮತ್ತು ಅವರ ಮಗನನ್ನು ದೂಷಿಸ್ಕೊಂಡು ಬಂದಿದ್ದಾರೆ ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿಯೋದಕ್ಕೆ
ಅವರು ಒಂದು ಕಾರಣ ಅಂತ ಹೇಳಲಾಗುತ್ತೆ. ಅವರೇ ಮೊದಲನೇದಾಗಿ ಎತ್ತಿದವರು ಭ್ರಷ್ಟಾಚಾರ ಹಗರಣ ಸಿಕ್ಕಾಪಟ್ಟೆ ದುಡ್ಡು ಹೊಡಿತಿದ್ದಾರೆ ಅಪ್ಪ ಮಗ ಅಂತೆಲ್ಲ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡೋರು ಪೈಕಿ ಯತ್ನಾಳ್ ಅವರು ಒಬ್ಬರು. ಹೀಗಿರೋವಾಗ ಯತ್ನಾಳ್ ಅವ್ರನ್ನ ಸುಮ್ಮನೆ ಬಿಡ್ತಾರಾ ಯಡಿಯೂರಪ್ಪನವರು? ಅವ್ರಿಗೆ ಮಿನಿಸ್ಟರ್ ಆಗದಂತೆ ಅವ್ರಿಗೆ ಅವಕಾಶ ಕೊಡದಂತೆ ಇಷ್ಟು ದಿನ ನೋಡ್ಕೊಂಡಿದ್ದೆ ಬಿ ಎಸ್ ವೈ ಅನ್ನೋ ಮಾತು ಇದೆ. ಹೀಗಿರೋವಾಗ ಈಗ ಸಂಸದೀಯ ಸಮಿತಿಯಲ್ಲಿದ್ದುಕೊಂಡು ನಾಳೆ ಟಿಕೆಟ್ಗೂ ಸಮಸ್ಯೆ ಆದರೂ ಆಶ್ಚರ್ಯ ಇಲ್ಲ, ಬೇರೆ ವಿಚಾರದಲ್ಲೂ ಕೂಡ ಯತ್ನಾಳ್ ಅವ್ರಿಗೆ ಮುಂದೆ ಕಷ್ಟ ಕೊಡಬಹುದು ಯಡಿಯೂರಪ್ಪನವರು ಅನ್ನುವಂಥ ಆತಂಕ ಅಂತೂ ಕಾಡ್ತಿರುತ್ತೆ. ಅದಕ್ಕೆ ಅವ್ರು ಸ್ಟೇಟ್ಮೆಂಟ್ ಕೊಟ್ಟೇ ಬಿಟ್ಟಿದ್ದಾರೆ ಮಾಧ್ಯಮದ ಮುಂದೆ ಯತ್ನಾಳ್ ಅವರು. ನನಗೇನು ಟಿಕೆಟ್ ತಪ್ಸೋಕ್ಕಾಗತ್ತಾ, ಯತ್ನಾಳ್ಗೆ ಯಾರು ಟಿಕೆಟ್ ತಪ್ಸಕ್ಕೆ ಆಗಲ್ಲ ಅಂತ ಆ ಮಾತು ಯಾಕೆ ಬರುತ್ತೆ ಹೇಳಿ? ಆತಂಕ ಇದ್ದಾಗಲೇ ಬರೋದು. ನಾಲ್ಕನೇದಾಗಿ ಲಕ್ಷ್ಮಣ್ ಸವದಿ ಅವರು ಲಿಂಗಾಯತ ನಾಯಕರುಗಳ ಪೈಕಿ ಬಹುತೇಕರು ಬಿ ಎಸ್ ವೈ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಆದರೆ ಸವದಿ ಸಂತೋಷ್ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಯಡಿಯೂರಪ್ಪನವರು ಆಪರೇಷನ್ ಕಮಲದಲ್ಲಿ ಕರ್ಕೊಂಡು ಬಂದಂಥ ನಾಯಕರಿಗೆ ಹೆಜ್ಜೆ ಹೆಜ್ಜೆಗೂ ತೊಡಕಾಗಿ ಕಾಡ್ತಿದ್ದಾರೆ. ಅಲ್ಲಿ ಮಹೇಶ್ ಕುಮಟಳ್ಳಿ ಅಥಣಿಯಲ್ಲಿ ರಮೇಶ್ ಜಾರಕಿಹೊಳಿಗೆ ಸೆಡ್ ಹೊಡಿಯೋಕೆ ನೋಡ್ತಿದ್ದಾರೆ, ಟಿಕೆಟ್ ತಪ್ಪಿಸೋ ಪ್ರಯತ್ನ ಆಗ್ತಿದೆ ಇವರು ಕರ್ಕೊಂಡು ಬಂದಂಥ ನಾಯಕರುಗಳಿಗೆ. ಹೀಗೆಲ್ಲ ಇರುವಾಗ ಕಳೆದ ಬಾರಿ ಸೋತವ್ರಿಗೆ ಈ ಸಲ ಯಾಕೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಪ್ರಶ್ನೆ ಎತ್ತಿಬಿಟ್ರೆ ಸೌದಿ ಅಲ್ಲೇ ಫಿನಿಶ್ ಆಗ್ತಾರೆ, ಅಂದರೆ ಟಿಕೆಟ್ ವಿಚಾರದಲ್ಲಿ ಹೀಗಾಗುತ್ತಾ ಅನ್ನೋ ಒಂದು ಮಾತು ಕೂಡ ಕೇಳಿಬರ್ತಿದೆ. ಸೌದಿ ಅವ್ರಿಗೆ ಸೆಡ್ ಹೊಡಿತಾರಾ ಯಡಿಯೂರಪ್ಪನವರು? ಐದನೇದಾಗಿ ಯೋಗೇಶ್ವರ್, ಯಡಿಯೂರಪ್ಪನವರು ಕೆಳಗಿಳಿಬೇಕು ಅನ್ನೋದಕ್ಕೆ ಡೆಲ್ಲಿಗೆಲ್ಲ ಸಿಕ್ಕಾಪಟ್ಟೆ ಓಡಾಡಿ ಪತ್ರ ಗಿತ್ರ ಬರೆದು ಪರೀಕ್ಷೆ ಆಗಿದೆ ರಿಸಲ್ಟ್ ಬರಬೇಕು ಅಂತ ಗುಡುಗದವರಲ್ಲಿ ಯೋಗೇಶ್ವರ್ ಕೂಡ ಒಬ್ಬರು. ಆ ಕಾರಣಕ್ಕಾಗಿಯೇ ಯಡಿಯೂರಪ್ಪ ವಿರೋಧದಿಂದಾನೇ ಅವರು ಇಷ್ಟು ದಿನ ಮಿನಿಸ್ಟರ್ಗಿರಿ ಪಡ್ಕೊಳ್ಳೋಕ್ಕಾಗಲಿಲ್ಲ ಅನ್ನೋ ಮಾತಿದೆ. ಯತ್ನಾಳ್ ಯೋಗೇಶ್ವರ್ ಇಬ್ಬರ ಬಗ್ಗೆನೂ ಕೂಡ ಈ ಕಾರಣಕ್ಕೆ ಯಡಿಯೂರಪ್ಪನವ್ರಿಗೆ ಒಂದು ಅಸಮಾಧಾನ ಇದ್ದೇ ಇರುತ್ತೆ. ಈಗ ಹಳೆ ಮೈಸೂರು ಭಾಗದಲ್ಲಿನೋ ಓಡಾಡ್ತಿರಬಹುದು, ಆದರೆ ನಾಳೆ ಬಿ ಎಸ್ ವೈ ಎಲ್ಲಿ ಕೊಡಬೇಕೋ ಅಲ್ಲಿ ಪೆಟ್ಟು ಕೊಡ್ತಾರಾ ಅನ್ನುವಂಥ ಒಂದು ಆತಂಕ ಯೋಗೇಶ್ವರ್ ಅವ್ರನ್ನ ಕಾಡ್ತಿರುತ್ತೆ. ಆ ಹುದ್ದೆಗೆ ಹೋಗಿ ಕೂರ್ತಾ ಇದ್ದ ಹಾಗೆ ಕಳವಳ ಶುರುವಾಗಿರುತ್ತೆ. ಈ ಐವರು ನಾಯಕರಿಗೆ ಚುನಾವಣೆ ಹೊಸ್ತಿಲಲ್ಲಿ ಬೇರೆ ಬೇರೆ ರೀತಿ ಟೆನ್ಷನ್ ಶುರುವಾಗಿರುತ್ತೆ. ಇದನ್ನು ಬಿಟ್ಟರೆ ಬಿ ಎಸ್ ವೈ ರೀ ಎಂಟ್ರಿ ಅಥವಾ ಮೊದಲಿನಂತೆ ಅವ್ರಿಗೆ ಬಲ ಬಂದರೆ, ಮಗ ವಿಜಯೇಂದ್ರಗೂ ಏನಾದರೂ ಸ್ಥಾನಮಾನ ಸಿಕ್ಕಿಬಿಟ್ರೆ ಯಾರಿಗೆಲ್ಲ ಹೆಚ್ಚು ಕಳವಳ ಆಗಬಹುದು? ಹಳೆ ಮೈಸೂರು ಭಾಗದಲ್ಲಿ ಪ್ರಭಾವಿ ಆಗಿಬಿಟ್ರೆ ವಿಜಯೇಂದ್ರ ಅನ್ನೋ ಕಾರಣಕ್ಕೆ ಪ್ರತಾಪ್ ಸಿಂಹಗೆ ಸ್ವಲ್ಪ ಆತಂಕ ಶುರುವಾಗಬಹುದು. ಪ್ರತಾಪ್ ಸಿಂಹ ಅವರು ಯಡಿಯೂರಪ್ಪನವ್ರ ವಿಚಾರದಲ್ಲಿ ತುಂಬ ಲಾಯಲ್ ಆಗಿದ್ದಾರೆ, ಯಡಿಯೂರಪ್ಪನವ್ರನ್ನ ಸದಾ ಹೊಗಳುವವರಲ್ಲಿ ಅವರು ಕೂಡ ಒಬ್ಬರು. ಸಂತೋಷ್ ಬಣದಲ್ಲಿದ್ದರೂ ಯಡಿಯೂರಪ್ಪನವ್ರು ತುಂಬ ಮೆಚ್ಚಿಕೊಂಡು ಮಾತನಾಡ್ತಾರೆ. ಯಾವಾಗಲೂ ಕೂಡ ಬಿ ಎಸ್ ವೈ ನಮ್ಮ ಗುರುಗಳು, ಬಿ ಎಸ್ ವೈ ಬಗ್ಗೆ ಆಗಿಂದ ಪತ್ರಿಕೋದ್ಯಮದಲ್ಲಿ ಇದ್ದಾಗಿಂದ ಅವರು ಬರವಣಿಗೆಯಲ್ಲೇ ಗೊತ್ತಾಗ್ತಿತ್ತು ಅವರ ನಿಲುವು ಏನು ಅನ್ನೋದು. ಮೈಸೂರು ಅಂತ ಬಂದರೆ ಬಿ ಜೆ ಪಿಯಲ್ಲಿ ತನ್ನ ಮುಖವೇ ನೆನಪಾಗಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಿದ್ದಾರೆ ಪ್ರತಾಪ್ ಸಿಂಹ ಅವರು. ಹೈಕಮಾಂಡ್ ಆಶೀರ್ವಾದನೂ ಇದೆ ಅಂತ ಸಿಕ್ಕಾಪಟ್ಟೆ ಹವಾ ಎಬ್ಬಿಸ್ತಾ ಇರುವಾಗ ಅಲ್ಲಿನ ಶಾಸಕರೆಲ್ಲ ಡಿಸ್ಟರ್ಬ್ ಆಗಿದ್ದಾರೆ, ಎಂ ಪಿ ಎಮ್ ಎಲ್ ಎಗಳ ನಡುವೆ ಜಟಾಪಟಿ, ಮೈಸೂರು ಬಿ ಜೆ ಪಿಯ ಎಲ್ಲ ಗುಟ್ಟುಗಳು ರಟ್ಟಾಗಿವೆ. ಈಗ ಓಪನ್ ಆಗಿ ಮೀಡಿಯಾ ಮುಂದೆ ಬೈದಾಡ್ಕೊಂಡಿದ್ದಾರೆ ರಾಮದಾಸ್ ನಾಗೇಂದ್ರ ಅವರು. ಪ್ರತಾಪ್ ಸಿಂಹ ಅವರ ವಿರುದ್ಧ ಮುಗಿಬಿದ್ದಿದ್ದು, ಬೊಮ್ಮಾಯಿಯವರು ಹೋದರೂ ರಾಮದಾಸ್ ಅವರು ಕಾಣಿಸ್ಕೊಳ್ಳಲ್ಲ, ಯಡಿಯೂರಪ್ಪನವ್ರು ಹೋದರೆ ಮಾತ್ರ ಕಾಣಿಸ್ಕೊಳ್ತಾರೆ. ನನಗೆ ಸಚಿವ ಸ್ಥಾನ ತಪ್ಪೋದಕ್ಕೆ ದೆಹಲಿ ಮಟ್ಟದಲ್ಲಿ ಯಾವ ನಾಯಕನ ಕೈವಾಡ ಇದೆ ಅಂತ ಆರೋಪ ಮಾಡಿದ್ದು ಪ್ರತಾಪ್ ಸಿಂಹ ಅವರ ವಿರುದ್ಧ ಅವರ ಆಕ್ರೋಶ ಎಲ್ಲರದೂ ಗೊತ್ತಿರೋದೆ. ಸೊ ಹೀಗಿರುವಾಗ ಅಲ್ಲೊಂದು ಟೀಮ್ ಆಗೋದಕ್ಕೆ ಅವಕಾಶ ಆಗಬಹುದು, ಮತ್ತಷ್ಟು ಪ್ರಬಲವಾಗಬಹುದು ವಿಜಯೇಂದ್ರ ಎಂಟ್ರಿ ಆದರೆ, ವಿಜಯೇಂದ್ರ ಕೈಗೆ ಬಲ ಬಂದರೆ. ಆಗ ಪ್ರತಾಪ್ ಸಿಂಹ ತನ್ನ ವೇಗಕ್ಕೆ ಬ್ರೇಕ್ ಬೀಳುತ್ತಾ ಅಂತ ಒಂದಿಷ್ಟು ಇನ್ಸೆಕ್ಯೂರ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಪ್ರಮುಖವಾಗಿ ತೇಜಸ್ವಿ ಸೂರ್ಯ, ತೇಜಸ್ವಿ ಸೂರ್ಯ ಕರ್ನಾಟಕದಲ್ಲಿ ತನ್ನ ಭವಿಷ್ಯ ಉಜ್ವಲವಾಗಿರುತ್ತೆ ಅನ್ನೋ ಕನಸು ಕಾಣ್ತಿದ್ದಾರೆ. ಮುಂದೆ ಒಂದು ದೊಡ್ಡ ಸ್ಥಾನಮಾನವನ್ನು ಅಲಂಕರಿಸೋದಕ್ಕೆ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ. ನ್ಯಾಷನಲ್ ಲೆವೆಲಲ್ಲಿ ಮಿಂಚ್ತಾ ಇರುವಂಥ ತೇಜಸ್ವಿ ಸೂರ್ಯ ಅವರು ಏನೇ ಮಾಡಿದ್ರೂ ಕೊನೆಗೆ ಅವರು ಟಾರ್ಗೆಟ್ ಕರ್ನಾಟಕನೇ ಆಗಿರುತ್ತೆ. ಹಾಗಿರುವಾಗ ಯಡಿಯೂರಪ್ಪ ಅವರ ರೀ ಎಂಟ್ರಿ, ವಿಜಯೇಂದ್ರಗೆ ಬಲ ಸಿಕ್ಕಿಬಿಟ್ರೆ ನಾಳೆ ಇವರು ನನಗೆ ದೊಡ್ಡ ತೊಡಕಾಗ್ತಾರೆ ಅನ್ನುವಂಥ ಒಂದು ಯೋಚನೆ ಅವ್ರ ತಲೆಯಲ್ಲಿ ಹುಟ್ಟಿರುತ್ತೆ ಯಡಿಯೂರಪ್ಪನವ್ರಿಗೆ ಈ ಸ್ಥಾನಮಾನ ಸಿಕ್ಕಿರೋದ್ರಿಂದ. ಸೊ ಕರ್ನಾಟಕ ಬಿ ಜೆ ಪಿಯಲ್ಲಿ ಬಿ ಎಸ್ ವೈ ಈ ರೀ ಎಂಟ್ರಿ ಯಾರ್ಯಾರಿಗೆ ಅಸಮಾಧಾನ ಆತಂಕ ಕಳವಳಕ್ಕೆ ಕಾರಣವಾಗಿದೆ ಅನ್ನೋ ಪಟ್ಟಿ ಇದು. ವೀಕ್ಷಕರೇ, ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು.